ए मंजुनाथ मागडी सन्मान्य अध्यक्ष चुक्के गुरुदिन प्रश्न संख्य 1459 माननीय मुख्यमंत्री केळ बयसुत्तेने ए चरंतेमठरो ನೀವು ಹೇಳ್ತೀರಿ ಸಿಸಿ ಪಾಟೀಲ್ರು ಮುಖ್ಯಮಂತ್ರಿ ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಿದ್ದಾರೆ ಉತ್ತರ ಕೊಡು ಸನ್ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಿದ್ದಾರೆ ಆದರೆ 15-20 ವರ್ಷಗಳ ಕಾಲ ಗ್ರಾಮ ಪಂಚಾಯಿತಿಗಳಲ್ಲಿ ಸೇವೆ ಮಾಡಿದಂಥ ಕರ ವಸೂಲಿಗಾರರಿರ್ಬೋದು ಅಥವಾ ನೀರ್ಗಂಟಿಗಳಿರ್ಬೋದು ಇವ್ರನ್ನೆಲ್ಲ 1/4/2006 ಇವ್ರಿಗೆಲ್ಲ ರೆಗ್ಯುಲೈಸ್ ಮಾಡ್ತು ಸರ್ಕಾರ. ಆದರೆ ಇವ್ರಿಗೆ 15-20 ವರ್ಷ ಸೇವೆ ಮಾಡಿದಂಥ ಇವರುಗಳಿಗೆ ಇವರು ಸೇವಾ ಅವಧಿಯನ್ನು ಪರಿಗಣಿಸಿ ಪೆನ್ಷನ್ ಸ್ಕೀಮನ್ನು ಕೊಡಬೇಕು ಅನ್ನೋದು ನಮ್ಮ ಬೇಡಿಕೆ ಅವ್ರ ಪರವಾಗಿ. ಆದರೆ ಸರ್ಕಾರ ಇವತ್ತೇನು ನಿಲುವು ತಗೊಂಡಿದೆ ಅಂದರೆ ಹೊಸ ನೌಕರರ ವ್ಯಾಖ್ಯಾನದ ಪಿಂಚಣಿ ಯೋಜನೆ ಕೊಡ್ತೀವಿ ಅಂತೇಳಿ ಉತ್ತರವನ್ನು ಒದಗಿಸಿದ್ದಾರೆ. ಆದರೆ ಇದರಿಂದ ಅವ್ರಿಗೆ ಏನು ಉಪಯೋಗ ಆಗೋದಿಲ್ಲ. ಅವರ ರಿಟೈರ್ಡ್ ಆದಮೇಲೆ ಅವ್ರಿಗೆ ಇದನ್ನೇ ನಂಬಿ ಜೀವನವನ್ನು ನಡೆಸ್ತಾ ಇರ್ತಂಥವ್ರಿಗೆ ವರ್ಲ್ಡ್ ಪೆನ್ಷನ್ ಸ್ಕೀಮಲ್ಲಿ ಇವ್ರಿಗೆ ಪಿಂಚಣಿಯನ್ನು ಕೊಡಬೇಕು ಅನ್ನೋದು ನಾನು ಮಾನ್ಯ ಮಂತ್ರಿಗಳು ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈಗಾಗಲೇ ಮಾನ್ಯ ಸದಸ್ಯರಿಗೆ ಸುದೀರ್ಘವಾದಂಥ ಉತ್ತರವನ್ನು ಒದಗಿಸಲಾಗಿದೆ. 1/4/2006 ಪೂರ್ವದಲ್ಲಿ ಅವರು ಬಿಲ್ ಕಲೆಕ್ಟರ್ ಆಗಿ ಬಿಲ್ ಕಲೆಕ್ಟರಿಂದ ಬಿಲ್ ಕಲೆಕ್ಟರ್ ಆದವರು ಗ್ರಾಮ ಪಂಚಾಯತಿ ನೌಕರಾಗಿರ್ತಾರೆ. ಸನ್ಮಾನ್ಯ ಸಭಾಧ್ಯಕ್ಷರೇ, 1/4/2006 ಪೂರ್ವದಲ್ಲಿ ಬಿಲ್ ಕಲೆಕ್ಟರಿಂದ ಗ್ರೇಡ್ 2 ಕಾರ್ಯದರ್ಶಿ ಆಗಿದ್ದರೆ ಓಲ್ಡ್ ಪೆನ್ಷನ್ ಸ್ಕೀಮ್ ಕೊಡಲಿಕ್ಕೆ ಅವಕಾಶ ಇದೆ. ಬಿಫೋರ್ 2006 ಅವರಾಗಿದ್ದರೆ ಓಲ್ಡ್ ಪೆನ್ಷನ್ ಸ್ಕೀಮ್ನಲ್ಲಿ ಅವಕಾಶ ಇದೆ. 1/4/2006 ನಂತರ ಬಿಲ್ ಕಲೆಕ್ಟರಿಂದ ಗ್ರೇಡ್ 2 ಕಾರ್ಯದರ್ಶಿ ಆಗಿದ್ದರೆ ಓಲ್ಡ್ ಪೆನ್ಷನ್ ಬರೋದಿಲ್ಲ, ಅವರಿಗೆ NPS ಅಂದರೆ ನ್ಯೂ ಪೆನ್ಷನ್ ಸ್ಕೀಮ್ ಬರುತ್ತೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಫ್ರಮ್ ಬಿಲ್ ಕಲೆಕ್ಟರ್ ಟು ಗ್ರೇಡ್ 2 ಸೆಕ್ರೆಟ್ರಿ ಅಪ್ಗ್ರೇಡ್ ಏನಕ್ಕಾರಲ್ಲ, ಇಟ್ ಈಸ್ ನಾಟ್ ಎ ಪ್ರಮೋಷನ್, ಇಟ್ ಈಸ್ ಅ ಇನ್ ಸರ್ವಿಸ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂತೇಳಿ ಪರಿಗಣಿಸಬೇಕಾಗೈತಿ. ಆ ಕಾರಣಕ್ಕಾಗಿ 1/4/2006 ಈ ರೀತಿ ಪ್ರಮೋಷನ್ ಆದವ್ರಿಗೆ ಯಾವುದೇ ಇಲಾಖೆಯಲ್ಲಿ ಓಲ್ಡ್ ಪೆನ್ಷನ್ ಸ್ಕೀಮನ್ನು ಕೊಡೋಕ್ಕೆ ಬರೋದಿಲ್ಲ. ಇದು ಕೇವಲ ಗ್ರಾಮ ಪಂಚಾಯತಿ ನೌಕರದಾರಿಗಷ್ಟೇ ಅಲ್ಲ, ರಾಜ್ಯದ ಎಲ್ಲ ನೌಕರದಾರರು ಒಂದಕ್ಕೂ ಅನ್ವಯಿಸ್ತೈತೆ ಅನ್ನುವಂಥ ಮಾಹಿತಿಯನ್ನು ಸನ್ಮಾನ್ಯ ಸದಸ್ಯರಿಗೆ ತಿಳಿಸ್ತೀನಿ. ಸರ್, ಮತ್ತೆ ಇವತ್ತೇನು ಗ್ರಾಮ ಪಂಚಾಯತಿಗಳಿಂದ ಪುರಸಭೆಗೆ ಅಪ್ಗ್ರೇಡ್ ಆಗಿದ್ದಾರಲ್ಲ ಸರ್, ಆ ಪುರಸಭೆಗೆ ಅಪ್ಗ್ರೇಡ್ ಆಗಿರ್ತಕ್ಕಂಥವ್ರು ಇವರೆಲ್ಲ ಹೀಗೆ ಉಳಿದಿದ್ದಾರೆ ಸರ್. ದಯಮಾಡಿ ಪುರಸಭೆ ಇರ್ಬೋದು, ಪಟ್ಟಣ ಪಂಚಾಯತಿಲಿ ಇರ್ಬೋದು, ಗ್ರಾಮ ಪಂಚಾಯತಿಯಿಂದ ಮೇಲ್ದರ್ಜೆಗೆ ಹೋದಂಥ ಅಪ್ಗ್ರೇಡ್ ಆದಂಥ ಪುರಸಭೆ ಪಟ್ಟಣ ಪಂಚಾಯತಿಗಳಲ್ಲೂ ಈ ಕರ ವಸೂಲಿಗಾರರು, ವಾಟರ್ಮ್ಯಾನ್ಗಳು, ಮತ್ತು ಲೈನ್ ರಿಪೇರಿ ಮಾಡೋಂಥವ್ರು, ಎಲೆಕ್ಟ್ರಿಕ್ ವರ್ಕ್ ಮಾಡೋಂಥವ್ರು ಭಾಳಷ್ಟು ಜನ ಉಳಿದಿದ್ದಾರೆ ಸರ್. ಈ ರಾಜ್ಯದಲ್ಲಿ ಹಲವಾರು ಪುರಸಭೆಗಳಲ್ಲಿ, ಪಟ್ಟಣ ಪಂಚಾಯತಿಯಲ್ಲಿ ಇವ್ರಿಗೆ ಕಾಯಂಗೊಳಿಸ್ಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ಸರಿ ಹೋಗುತ್ತಾ? ಅದು ಪ್ರಶ್ನೆ ಇಲ್ಲ ಅಧ್ಯಕ್ಷರೇ. ಓಕೆ.